Wat de smart. Oke. ಕಾರ್ತಿಕ್ ಪರವಿಲ್ಲ, ನೀನ್ ಮಾತಾಡ್ಬೇಕಮ್ಮ, ನಾನ್ ಮಾತಾಡೋದು ಏನಿಲ್ಲ, ನೀನ್ ಮಾತಾಡ್ಬೇಕು. ನಿನ್ನ ಸಹಾಯ ತುಂಬಾ ಯಶಸ್ಸಿಗೆ, ನಿಮ್ಗೆ ಕೂಡ ಸಹಾಯ ನನಗಿದೆ ತುಂಬಾ ಆಗಿದೆ. ನನಗೊಬ್ಬ ತಮ್ಮನ ಸ್ಥಾನ ತುಂಬುವಂತ ಇನ್ನೊಬ್ಬ ಒಳ್ಳೆಯ ಒಳ್ಳೆ ಹಾರ್ಡ್ ವರ್ಕರು, ಒಳ್ಳೇದಾಗಲಿ. ನಿಮಗೆ ಇನ್ನೇ ಮಾತಾಡ, ಇನ್ನೆರಡು ಹೆಸರು ಮತ್ತೆ ಇವ್ರದ ಹೆಸರು. ಇವತ್ತು ಎಲ್ಲರೂ ಹೇಳ್ತಾರೆ ಪ್ರಮೋಷನ್ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದೀರಾ, ಪ್ರಮೋಷನ್ ಅಂದರೆ ಹಿಂಗೆ ಮಾಡಬೇಕು ಅಂತ. ಅದಕ್ಕೆ ಮೊದಲನೇ ಕಾರಣ ವಿಜಿತ್ ಸರ್, ಯಾಕೆಂದರೆ ವಿಜಿತ್ ಸರ್ದೇ ಕಂಪ್ಲೀಟ್ ಪ್ರಮೋಷನ್ ಐಡಿಯಾ ಎಲ್ಲ ಕಂಪ್ಲೀಟ್ ಅವ್ರದ್ದೇ. ಅವ್ರಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಪ್ರವೀಣ್ ಅವರು, ಇವ್ರ ಟೀಮು, ಮತ್ತು ಮೇನ್ ನಮ್ಮ ಅಲ್ಲೂರಗು. ಅಲ್ಲೂರಗು ತುಂಬ ಈ ಸಲ ಯುನಿಕ್ ವೇಗಳಲ್ಲಿ ಪ್ರಮೋಟ್ ಮಾಡಿದ್ರು. ಅವ್ರಿಗೆ ಅದೊಂದು ಥ್ಯಾಂಕ್ಸ್. ಆಮೇಲೆ ಮೋಟೋ ಲಾಕ್ಸ್ ಆಗಿರ್ಬೋದು, ಅವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಈ ಸಲ. ಅವೆಲ್ಲ ನಮಗೆ ತುಂಬ ಪ್ಲಸ್ ಆಯಿತು. ಪ್ರಮೋಷನ್ ನೆಕ್ಸ್ಟ್ ಸ್ವಲ್ಪ ವಿಜಿತ್ ಸರ್ನ ಐಡಿಯಾ ಮಾಡಿಕೊಡಿ. ನೆಕ್ಸ್ಟ್ ಫ್ರೀ ಆಗಿದ್ದಾಗೆಲ್ಲ ಪ್ರಮೋಷನ್ ಕಿಂಗಿಗಾಯಿದ್ರು. ನಾನು ಪ್ರೊಡ್ಯೂಸರ್ಸ್ ಮಾತ್ರ ಮಾಡೋದು ನೆಕ್ಸ್ಟ್ ಫಿಲಮ್ ಪ್ರೊಡ್ಯೂಸರ್ಗೆ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಭೀಮಾ ಇವತ್ತು ಇಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಪ್ರಮೋಷನ್ ಇಲ್ಲ ಕಾರಣ ಅಂತಂದ್ರೆ, ಪ್ರಮೋಷನ್ ಹಿಂದಿರೋ ಮಹಾನ್ ತಲೆ, ದೊಡ್ಡ ತಲೆ ವಿಜಿತ್ ಸರ್ ನನ್ನನ್ನ ದುಡ್ಡು ಕೊಟ್ಟರೋ ಕೃಷ್ಣ ಸಾರ್ಥಕ್ಕೂ ಮತ್ತೆ ಜಗದೀಶ್ ಅವರು. ಸೊ ಒಂದು ಅಂದ್ರೆ ನನ್ನ ನಂಬಿ ಈ ಸಿನಿಮಾ ಕಂಪ್ಲೀಟ್ ಮೀಡಿಯಾ ಮಾರ್ಕೆಟಿಂಗ್ ಪ್ರವೀಣ ಮಾಡ್ತಾನೆ ಅಂತ ಆ ಒಂದು ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಅವ್ರ ಅವಸ್ಥೆ ಏನು, 2 ವರ್ಷದಿಂದ ನನಗೆ ಆಪರ್ಚುನಿಟಿ ಕೊಟ್ಟರು. ಅದಕ್ಕೆ ನಮ್ಮ ತಂಡ, ಕನ್ನಡ ಪಿಕ್ಚರ್ ತಂಡ, ವಿಶೇಷವಾಗಿ ಸುಮಂತ, ರವಿ, ಕಾವ್ಯ, ಮತ್ತು ನಮ್ಮ ಇಡೀ ಎಡಿಟರ್ಸ್ ವರುಣ, ಕಿರಣ್, ನಮ್ಮ ತಂಡ ತುಂಬ ದೊಡ್ಡ ಮಟ್ಟದಲ್ಲಿ ಶ್ರಮ ಹಾಕಿದೆ. 2 ತಿಂಗಳು ಅವ್ರಿಗೆ ಆ್ಯಕ್ಚುಲಿ ರಜಾನು ಕೊಟ್ಟಿಲ್ಲ, ಅಷ್ಟು ಕೆಲಸ ಮಾಡಿದರೆ. ನನ್ನ ತಂಡಕ್ಕೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ಅದು ಬಿಟ್ಟರೆ ನನ್ನ ಇಡೀ ಯೂಟ್ಯೂಬ್ ಸಮೂಹ ಆಗಿರ್ಬೋದು, ಅಥವಾ ಮಾಧ್ಯಮ ಸಮೂಹ ಆಗಿರ್ಬೋದು, ಪತ್ರಿಕಾ ಮಾಧ್ಯಮ ಸಮೂಹ ಆಗಿರ್ಬೋದು, ಮೀಡಿಯಾದವ್ರನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿನಿಮಾ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಅಂದರೆ ಇಂಡಸ್ಟ್ರಿ ಈ ಥರದ ಒಂದು ಸ್ಥಿತಿಯಲ್ಲಿದೆ. ನಾವೆಲ್ಲರೂ ಒಟ್ಟಾಗಿ ಈ ಸಿನಿಮಾನ ದೊಡ್ಡದಾಗಿ ಗೆಲ್ಲಿಸಬೇಕು ಅನ್ನೋ ಒಂದು ಧ್ಯೇಯ ಪ್ರತಿಯೊಬ್ಬರಲ್ಲೂ ಇತ್ತು. ಅದಕ್ಕೆ ಇವತ್ತು ಈ ಸಿನಿಮಾ ಇಷ್ಟು ಮಟ್ಟಿಗೆ ರೀಚ್ ಆಗಕ್ಕೆ ಕಾರಣ ಆಗಿದೆ. ಇದ್ರ ಜೊತೆಗೆ ವಿಜಯ್ ಸರ್ ತಂಡ, ಸ್ವಲ್ಪ ಇದಕ್ಕೆ ವಿಜಯ್ ಸರ್ ತಂಡ, ಅಲ್ಲೂರಿಗೆ ಆಗಿರ್ಬೋದು, ಪುನೀತ್ ಆಗಿರ್ಬೋದು, ನಮ್ಮ ವೀರು, ಆಮೇಲೆ ತಂಬಿ, ಸೊ ಇವರ ಸಹಕಾರ ತುಂಬ ದೊಡ್ಡದಾಗಿತ್ತು ನಮ್ಮ ಪ್ರಮೋಷನ್ಗೆ. ಸೊ ಎಲ್ಲದರ ನಾವೆಲ್ಲ ಒಟ್ಟಿ ಸೇರಿ ಒಂದು ತಂಡವಾಗಿ ಇವತ್ತು ಈ ಒಂದು ಮಟ್ಟಕ್ಕೆ ಬಂದು ನಿಂತಿದ್ವಿ. ವಿಜಿತ್ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸು. ಅಂದರೆ ಪ್ರತಿ ಸಲ ನನ್ನ ನಂಬ್ತಾರೆ, ಆಮೇಲೆ ನಾನು ಹೇಳೋದನ್ನು ಗೌರವಿಸ್ತಾರೆ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಮತ್ತು ಅದು ಯಾವಾಗಲೂ ವರ್ಕ್ ಆಗುತ್ತೆ ಕೂಡ, ಒಂಥರ ಲಕ್ಕಿ ಅದು, ಅದೃಷ್ಟ. ನಾವೇನೇ ಮಾಡಿದ್ರು ಅದು ಪ್ರತಿ ಸಲನೂ ಅದು ಸೂಪರ್ ಸಕ್ಸಸ್ ಆಗುತ್ತೆ. ಅದಕ್ಕೆ ಮತ್ತು ಕೃಷ್ಣ ಸಾರ್ಥಕ್ ಅವರು ಮತ್ತು ಜಗದೀಶ್ ಸರ್ ತುಂಬ ಥ್ಯಾಂಕ್ಸ್. ಪ್ರತಿ ನಾವೇನೇ ಹೇಳಿದ್ರು ಕೇಳಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ವಿ. ಥ್ಯಾಂಕ್ ಯು. ಆ್ಯಂಡ್ ನವರಸನ್, ಮೈ ಫ್ರೆಂಡ್ ನವರಸನ್, ಪ್ರತಿ ಹಂತದಲ್ಲೂ ನಮ್ಮ ಜೊತೆಗಿದ್ದಾರೆ. ನಾಳೆ ಏನೋ ಮಾಡಬೇಕು ಅಂದ ತಕ್ಷಣ ಕ್ವಿಕ್ ಆಗಿ ಎಲ್ಲವೂ ರೆಡಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ. ಒಂದು ಸಿನಿಮಾ ಚೆನ್ನಾಗಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದರ ಸಕ್ಸಸ್ಸು, ಅದು ಜನ ಥಿಯೇಟರ್ಗೆ ಬರೋದು, ಅದೆಲ್ಲವೂ ಪಬ್ಲಿಸಿಟಿ ಒಂದು ಕಾರಣ ಅಷ್ಟೇ. ಬಟ್ ಸಿನಿಮಾ ಚೆನ್ನಾಗಿ ಮಾಡಬೇಕು. ಭೀಮಾ ತಂಡ ಅದನ್ನ ತುಂಬ ಕಾನ್ಫಿಡೆಂಟ್ ಆಗಿ ಡೇ ಒನ್ ಇಂದನೂ ಮಾಡಿತ್ತು. ಇವತ್ತು ಅದು ಪ್ರೂವ್ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಆವಾಗಲೇ ಅಲ್ಲೂರವರು ಹೇಳಿದ್ರು, ಒಬ್ಬ ಹೀರೋ ಒಂದು ಸಿನಿಮಾ ಪ್ರಮೋಷನ್ಗೆ ಆರ್ಟಿಸ್ಟ್ಗಳು ತುಂಬ ಇಂಪಾರ್ಟೆಂಟ್. ಆರ್ಟಿಸ್ಟ್ ಕೋಆಪರೇಷನ್ ತುಂಬ ಇಂಪಾರ್ಟೆಂಟ್. ನಾನು ಪ್ರತಿ ಸಲ ಪ್ರತಿ ಸಿನಿಮಾ ಪ್ರಮೋಷನ್ ಗಳಲ್ಲೂ ಹೇಳ್ತೀನಿ, ಆರ್ಟಿಸ್ಟ್ ಕೋಆಪರೇಷನ್ ತುಂಬ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಜಿತ್ ಸರ್, ಅವರು ಇಳಿದು ಇದೆಲ್ಲ ಮಾಡಲಿಲ್ಲ ಅಂದ್ರೆ ದೊಡ್ಡ ಪಬ್ಲಿಸಿಟಿ ಆಗಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಾನು ಯಾರೋ ಇದೊಂದ್ರೆ ನಡಿಯಪ್ಪ, ಅದಾವ ನಡಿಯಪ್ಪ, ಅವ್ರಮ್ಮ ಕರೆಸಪ್ಪ, ಆ ತರದ ಒಂದು ಎನರ್ಜಿ. ಮತ್ತೆ ಪಾಪ ಅವ್ರದ್ದು ನನ್ನ ಪ್ರಕಾರ ನಾಟಕವಾಗಿ ನಿದ್ದೆ ಮಾಡ್ತಾರೆ ಅಷ್ಟೇ. ಅಷ್ಟು ಎನರ್ಜಿಕ್ ಆಗಿ ನಮ್ಮ ಜೊತೆಗೆ ಸಾಕ್ ಕೊಟ್ರು. ಎಲ್ಲ ಕ್ರೆಡಿಟ್ ನಾನು ವಿಜಯ್ ಸರ್ಗೆ ಕೊಡಕ್ಕೆ ಇಷ್ಟಪಡ್ತೀನಿ. ವಿಜಯ್ ಸರ್ಗೆ ಇದೆಲ್ಲ ಥ್ಯಾಂಕ್ ಯು. ಇನ್ನೊಂದು ಸರ್ತಿ ಎಲ್ಲ ಪತ್ರಿಕಾ ಮಾಧ್ಯಮಗಳ ಸಹಾಯ, ನನ್ನ ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಟಿವಿ ಆ್ಯಂಕರ್ಸ್ ಏನು ಬಂದಿದ್ರಿ, ಎಲ್ಲ ಸ್ನೇಹಿತರು, ನೀವು ಮಾಡಿಕೊಟ್ಟಂತಹ ಕಾರ್ಯಕ್ರಮಗಳು ಎಲ್ಲವೂ ಈ ಭೀಮದ ಸಕ್ಸಸ್ಗೆ ಸೇರ್ಕೊಳ್ಳುತ್ತೆ. ಹಾಗೆ ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ. ಎಸ್ ನವರಸನ್ ಬಾಪ, ಇಂಡಸ್ಟ್ರಿ ನವರತ್ನ ಉಂಗ್ರ ಇದ್ದಾನೆ ನವರಸನ್. ಎಲ್ರಿಗೂ ನಮಸ್ಕಾರ. ಭೀಮಾ ಸ್ಟಾರ್ಟಿಂಗಿಂದ ನಾವು ವಿಜಿತ್ ಸರ್ ಜೊತೆ ಸಲಗಾದಲ್ಲಿ ಓಪನಿಂಗಿಂದ ಆ ಸಿನಿಮಾ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸಲಗ ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಅವತ್ತು ಇಂಡಸ್ಟ್ರಿಗೆ.
ಅದಾದ ಮೇಲೆ ಇಷ್ಟು ಗ್ಯಾಪ್ ಅಲ್ಲಿ ತಿರ್ಗಾ ನಮ್ಮ ಭೀಮಾ ಒಂದು ಇಂದರ್ಶನ್ ಕಾಪಾಡಕ್ಕೆ ಇಂದರ್ಶನ್ ಭೀಮನ್ ತರ ಹೆಗಲ ಮೇಲೆ ಹೊತ್ತು ನಿಂತಿದ್ರು ಸರ್. ಇವತ್ತು ಇಡೀ ಇಂಡಸ್ಟ್ರಿ ಚಿರುಣಿ ಆಗಿದೆ ನಿಮಗೆ. ಎರಡನೇದು ಏನು ಅಂದರೆ ಜಗದೀಶ್ ಮತ್ತು ಸಾರ್ಥಕ್ ಪಾಪ ಏನೇನು ಅವರು ಪಟ್ಟಿರೋ ಶ್ರಮ ಮತ್ತೆ ಇದಕ್ಕೆ ಸಾಥ್ ಕೊಟ್ಟಂತ ವಿಜಯ್ ಸರ್ ಒಂದು ಟೀಮ್ ವರ್ಕ್ ಅಂದ್ರೆ ನಿಜವಾಗ್ಲೂ ಇರಬೇಕು ಅನ್ನೋದನ್ನ ಒಂದು ಇವತ್ತು ತೋರಿಸ್ಕೊಟ್ಟಿದೆ. ಇಷ್ಟು ದೊಡ್ಡ ಸಕ್ಸಸ್ ನಿಮ್ಮ ಇಂಡಸ್ಟ್ರಿ ಬೇಕಾಗಿತ್ತು ಇದು ಕೊಟ್ಟಿದ್ದಕ್ಕೆ ಇಡೀ ಟೀಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ರೆಡಿ ಸರ್, ಮೈಕ್ ಕೊಡ್ಬಿಡಿ. ಕ್ಯೂ ಅಂಡ್ ಎ ಭೀಮಾ ಬಗ್ಗೆ